ಇನ್ವೇಷನ್ ಮೀಡಿಯಾ ಟೆಕ್ ಅಪ್ಪಿಸುವ ಹಾಡೊಂದಿನ ಹಾಡುವೆ ಕರೋಕೆ ಕಾರ್ಯಕ್ರಮದಲ್ಲಿ ಮುಂದಿನ ಗಾಯಕರನ್ನ ಬರಮಾಡಿಕೊಳ್ಳುವಂತಹ ಸಮಯ. ವೆಲ್ಕಮ್ ಮ್ಯಾಮ್. ಹಾಯ್. ಹಲೋ, ನಿಮ್ಮ ಹೆಸರು? ಜಯಂತಿ ಅಶೋಕ್ ಜೋಶಿ. ಜಯಂತಿ, ಎಲ್ಲಿಂದ ಬರ್ತಾ ಇರೋದು? ಮಂಜುನಾಥ್ ನಗರಿಂದ. ಮಂಜುನಾಥ್ ನಗರ್, ಏನ್ ಮಾಡ್ಕೊಂಡಿರೋದಮ್ಮ? ಹೌಸ್ ವೈಫ್. ಹೌಸ್ ವೈಫ್, ಓಕೆ. ಹೌಸ್ ವೈಫ್ ಅಂದ್ರೆ ಮನೆಯಲ್ಲೇ ಕುತ್ಕೊಂಡು ಹಾಡುಗಳನ್ನ ಹಾಡುವಂತ ಹವ್ಯಾಸ ಜಾಸ್ತಿ ಬೆಳೆಸ್ಕೊಂಡಿದ್ದೀರಾ ಅನ್ಸುತ್ತೆ. ಹೌದು. ಹೇಗೆ ಸಂಗೀತದ ಕಡೆ ಒಲವು? ನಾನು ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಓಕೆ, ಯಾವ ಸಂಗೀತವನ್ನ ಕಲಿತೀನಿ? ಹಿಂದೂಸ್ತಾನಿ ಕ್ಲಾಸಿಕಲ್ ಕಲಿತಾ. ಓ, ವೆರಿ ನೈಸ್. ಭಾವಗೀತೆ ಆಗಿದೆ. ಸೋ ಹಿಂದೂಸ್ತಾನಿ ಕಲಿತಾ ಇದ್ದೀನಿ. ಎಷ್ಟು ವರ್ಷದಿಂದ? ನಾನು 5 to 6 ಇಯರ್ಸ್ ಇಂದ ಕಲಿತೀನಿ. ಓಕೆ, ಹೇಗೆ ಗೊತ್ತಾಯ್ತು ಕಾರ್ಯಕ್ರಮದ ಬಗ್ಗೆ? ನಾನು ಚಾನೆಲ್ ಅಲ್ಲಿ ನೋಡಿದೆ. ಸೊ ನೋಡಿ ಸರ್ಗೆ ಕಾಲ್ ಮಾಡಿ ಬಂದೆ. ವೆರಿ ನೈಸ್. ಆಡಿಷನ್ಸ್ಗಳೆಲ್ಲ ಚೆನ್ನಾಗಿತ್ತ? ಹಾಂ, ಭಾಳ ಚೆನ್ನಾಗಿ. ಓಕೆ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಯಾವ ಹಾಡನ್ನು ಹಾಡಬೇಕು ಅಂದ್ಕೊಂಡಿದ್ದೀರಾ? ನಾನು ಹಸಿರು ಗಾಜಿನ ಬಳೆಗಳೇ ಅನ್ನೋ ಹಾಡನ್ನು ಹಾಡ್ತಾ ಇದ್ದೀನಿ. ಒಳ್ಳೆಯ ಸಾಂಗು. ಇವತ್ತಿನ ಸಂಚಿಕೆಯಲ್ಲಿ ಪ್ರತಿಯೊಬ್ಬರೂ ಒಳ್ಳೆ ಒಳ್ಳೆ ಸಾಂಗ್ಗಳನ್ನು ಆರಿಸ್ಕೊಳ್ತಾ ಇದ್ದಾರೆ. ಓಕೆ, ಹಾಡಕ್ಕೆ ರೆಡಿ ಇದ್ದೀರಾ? ಓಕೆ. ವೆರಿ ನೈಸ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮ್ಯೂಸಿಕ್ ಪ್ಲೀಸ್. ಜಯಂತಿಯವರೇ, ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ನಿಮಗೆ ಹೇಗೆ ಅನಿಸ್ತು ಹಾಡಿದ್ದು?
ನನಗೆ ಒಳ್ಳೆ ಅನುಭವ ಆಯಿತು. ಒಳ್ಳೆ ಅನುಭವ. ಸಿಂಗಿಂಗ್ ಅನ್ನೋದು ತುಂಬ ಇಷ್ಟನಾ ನಿಮಗೆ? ಹೌದು, ಬಹಳ ಇಷ್ಟ ನನಗೆ. ಏನು ರಿಹರ್ಸಲ್ಸ್ಗಳು ಮಾಡ್ತಾ ಇರ್ತೀರಾ? ಹೇಗೆ? ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ, ಸೊ ಪ್ರೋಗ್ರಾಮ್ಗಳಿಗೆಲ್ಲ ಹಾಡ್ತಿರ್ತೀನಿ. ಇದೇ ಮೊದಲನೇ ಶೋನಾ ಅಥವಾ ಹಿಂದೆ? ಇಲ್ಲ, ಸುಮಾರು ಹಾಡಿದ್ದೀನಿ ನಾನು. ಓಕೆ ವೀಕ್ಷಕರೇ, ನಾನು ಯಾವ ಶೋದಲ್ಲೂ ಹಾಡಿಲ್ಲಪ್ಪ, ನನಗೆ ಹಾಡಕ್ಕೆ ಬರಲ್ಲ, ನನಗೆ ಹೆಸಿಟೇಷನ್ನು, ನನಗೆ ಭಯ, ನಾನು ಸಂಗೀತ ಕಲ್ತಿಲ್ಲ, ಇಷ್ಟೆಲ್ಲ ಪ್ರಶ್ನೆಗಳ ತಲೆಯಲ್ಲಿ ಇಟ್ಕೊಂಡು ಕೂರಬೇಡಿ. ಯಾವುದೇ ಇದ್ರೂ ನಾವಿಲ್ಲಿ ಟ್ರೈನಿಂಗ್ ಕೊಡ್ತೀವಿ, ಆಡಿಷನ್ಸ್ಗಳಲ್ಲಿ ಕರೋಕೆ ಜೊತೆ ಹೇಗೆ ಹಾಡಬೇಕು ಅಂತಲೂ ಕೋಚ್ ಮಾಡ್ತೀವಿ, ನೀವಿಲ್ಲಿ ಬಂದು ಹಾಡ್ಬೋದು ಅಲ್ವಾ? ಭಯ ಆಯ್ತಾ ನಿಮಗೆ? ಇಲ್ಲ, ನನಗೆ ಏನು ಭಯ ಇಲ್ಲ. ಓಕೆ, ತುಂಬ ಚೆನ್ನಾಗಿ ಹಾಡಿದ್ರಿ, ಹಸಿರು ಗಾಜಿನ ಬಳೆಗಳು ಅದಕ್ಕೆ ಹಾಕ್ಕೊಂಡು ಬಂದಿದ್ದೀರಾ, ಬಹುಶಃ ಅದ್ರ ಪವರಿಂದ ಇನ್ನೂ ಚೆನ್ನಾಗಿ ಹಾಡಿದ್ರೆ. ಹೌದು, ಜಾಸ್ತಿ. ಇನ್ಫ್ಯೂಷನ್ ಮೀಡಿಯಾ ಟೆಕ್ ಹಾಗೂ ಸಿ ಬೆಂಗಳೂರು ಸರ್ಟಿಫಿಕೇಟ್ ಅನ್ನು ನಿಮಗೆ ಕೊಡ್ತಾ ಇದ್ದಾರೆ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹೀಗೆ ಹಾಡ್ತಾ ಇರಿ. ಓಕೆ, ಕೀಪ್ ಪ್ರಾಕ್ಟಿಸಿಂಗ್. ಥ್ಯಾಂಕ್ ಯು. ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದರೆ ಯಾವುದೇ ಏಜ್ ಲಿಮಿಟ್ ಇಲ್ಲ, ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಹಾಡ್ಬೋದು. ನಿಮ್ಮ ನೆಚ್ಚಿನ ಯಾವುದೇ ಭಾವಗೀತೆ, ಜನಪದ ಗೀತೆ, ಚಲನಚಿತ್ರ ಗೀತೆ, ಹಿಂದಿ ಅಥವಾ ಕನ್ನಡ ಸಾಂಗ್ಸ್ಗಳನ್ನು ಕೂಡ ಹಾಡ್ಬೋದು ಅಂತ ಹೇಳ್ತಾ ಇನ್ಫ್ಯೂಷನ್ ಮೀಡಿಯಾ ಟೆಕ್ ಅರ್ಪಿಸುವ ಹಾಡೊಂದನ್ನು ಹಾಡುವೆ ಕರೋಕೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.